ಎಲ್ಲರಿಗೂ ನಮಸ್ಕಾರ. ಸುಮಾರು ಎರಡು ಗಂಟೆಗಳ ಕಾಲ, ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಕಾಲ, ಸುಮಾರು ಎರಡು ಗಂಟೆಗಳ ಕಾಲ ಸುಮಾರು ಎರಡರಿಂದ ಮೂರು ಸಾವಿರದಷ್ಟು ಜನ ನಗರದ ಹೃದಯ ಭಾಗದಲ್ಲಿ ಪ್ರತಿಭಟನೆ ಮಾಡಿದರೂ ಕೂಡ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಒಂದು ಚೂರು ಅಡ್ಡಿಪಡಿಸಿದ ರೀತಿಯಲ್ಲಿ ನೀವು ಪ್ರತಿಭಟನೆ ಮಾಡಿದ್ದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ನಿಮಗೆ ಧನ್ಯವಾದಗಳು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇದೇ ಸ್ಥಳದಲ್ಲಿ ಒಂದು ಮೂರ್ನಾಲ್ಕು ಪ್ರಮುಖ ಪ್ರತಿಭಟನೆಗಳು ನಡೆದಿದ್ದಾವೆ. ಇಷ್ಟೇ ಸಂಖ್ಯೆಯಲ್ಲಿ ಮತ್ತು ಕೆಲವು ಸಂದರ್ಭದಲ್ಲಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಗಳು ನಡೆದಿದೆ. ಎಲ್ಲ ಸಂದರ್ಭದಲ್ಲೂ ಅತ್ಯಂತ ಶಾಂತಿಯುತವಾಗಿ ಒಂದು ಮಾದರಿ ಪ್ರತಿಭಟನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಾವೆಲ್ಲ ತೋರಿಸ್ಕೊಟ್ಟಿದ್ದೀರಿ. ದುರದೃಷ್ಟಕರ ಅಂದರೆ ಸುರತ್ಕಲ್, ನಮ್ಮ ಸ್ನೇಹಿತರು ಹೇಳಿದ ರೀತಿಯಲ್ಲಿ ಅತ್ಯಂತ ಶಾಂತಿಯುತ ಪ್ರದೇಶವಾಗಿ ಮಾರ್ಪಟ್ಟಿತ್ತು. ಕಳೆದ ಎರಡು ಮೂರು ವರ್ಷಗಳಲ್ಲಿ ಯಾವುದೂ ಘಟನೆ ಘಟಿಸಿರಲಿಲ್ಲ. ಅಷ್ಟಾಗ್ಯೂ ಕಳೆದ ಒಂದು ನಾಲ್ಕು ತಿಂಗಳಲ್ಲಿ ಎರಡು ದುರದೃಷ್ಟಕರ ಬೆಳವಣಿಗೆಗಳಲ್ಲಿ ಇಬ್ಬರು ಮೃತ ಹೊಂದಿದ್ದಾರೆ. ಇಬ್ಬರ ಕೊಲೆ ಪ್ರಕರಣಗಳು ದಾಖಲಾಗಿದೆ. ನಮ್ಮ ಕಡೆಯಿಂದ ಎಲ್ಲ ಸಂದರ್ಭಗಳಲ್ಲಿ ಮುಂಜಾಗ್ರತಾ ಕ್ರಮ ಇರ್ಬೋದು ಅಥವಾ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಪತ್ತೆ ಮಾಡುವಂಥದ್ದಿರ್ಬೋದು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲದೆ ತನಿಖೆ ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಒಂದು ನೈತಿಕತೆಯಿಂದ ಮೊನ್ನೆ ಸೂರತ್ಕಲ್ಲಿ ಸುಮಾರು ಆರೇಳು ಸಾವಿರ ಜನ ಸೇರಿದ್ರೂ ಕೂಡ ಅಲ್ಲಿ ಇದ್ದಂಥ ಅಲ್ಲಿ ನೆರೆದಿದ್ದಂಥವರಲ್ಲೇ ಕೆಲವು ಮುಖಂಡರು ಪ್ರತಿಭಟನೆ ಮಾಡುವಂಥವ್ರು ತುಂಬ ಉದ್ರಿಕ್ತರಾಗಿದ್ದಾರೆ, ಭಾಳ ಆಕ್ರೋಶದಲ್ಲಿದ್ದಾರೆ. ತಾವು ಬರೋದಷ್ಟು ಸೂಕ್ತ ಅಲ್ಲ, ಸ್ವಲ್ಪ ಹೆಚ್ಚಿಗೆ ಫೋರ್ಸ್ ತೊಗೊಂಬನ್ನಿ ಅಂತ ಹೇಳಿದರೂ ಕೂಡ ನಾನಲ್ಲಿ ನಾನು ಮಾಡಿರೋ ಕೆಲಸದಲ್ಲಿ ನಮ್ಮ ಇಲಾಖೆ ಮಾಡಿರೋ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ದಿದ್ದರಿಂದ ಅಲ್ಲಿ ಬಂದು ತಮ್ಮೆಲ್ಲ ಅಹವಾಲುಗಳನ್ನು ಕೇಳಿದ್ದೀನಿ. ಅದೇ ರೀತಿ ಸುಮಾರು ಆರೇಳು ಸಾವಿರದಷ್ಟು ಜನ ಅಲ್ಲಿ ಸೇರಿದರೂ ಕೂಡ ಒಂದು ಸಣ್ಣ ಅಹಿತಕರ ಕೂಡ ಘಟನೆ ಕೂಡ ನಡೆಯದಂಗೆ ಯಾವ ರೀತಿ ಪ್ರತಿಭಟಿಸಬೇಕು ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ. ಹಾಗಾಗಿ ಈ ಹಿಂದೆ ಒಂದು ಪ್ರಕರಣ ನಡೆದಂಥ ಸಂದರ್ಭದಲ್ಲೂ ನಾನು ಹೇಳಿದ್ದೆ, ಪ್ರಾಮಾಣಿಕ ತನಿಖೆ ಆಗುತ್ತೆ, ಅದರಲ್ಲಿ ಯಾವುದೇ ವ್ಯತ್ಯಾಸಗಳಿಗೆ ಅವಕಾಶ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು. ಅದೇ ರೀತಿ ಮೊನ್ನೆ ನಡೆದಂಥ ಸಂದರ್ಭದಲ್ಲೂ ಕೂಡ ನಾನು ಹೇಳಿದ್ದೆ, ನನ್ನ ಮಾತಿಗೆ ನಮ್ಮ ಇಲಾಖೆಯ ಮನವಿಗೆ ಗೌರವ ಕೊಟ್ಟು ಎಲ್ಲ ಅತ್ಯಂತ ಶಾಂತಿಯುತವಾಗಿ ಮುಂದಿನ ಪ್ರಕ್ರಿಯೆಗಳನ್ನು ಮಾಡಿದ್ರಿ. ಅದರ ಹಿನ್ನೆಲೆಯಲ್ಲಿ ನಿನ್ನೆ ಒಟ್ಟು ಮೂರು ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ. ಇವತ್ತು ಯಾರೊಬ್ಬ ಪ್ರಮುಖ ಆರೋಪಿ ಇದ್ದ ಅವನು ಕೂಡ ಅರೆಸ್ಟ್ ಮಾಡಿದ್ದೀವಿ. ಒಟ್ಟಿನಲ್ಲಿ ಪ್ರಕರಣದಲ್ಲಿ ಒಟ್ಟು ನಾಲ್ಕು ಜನರ ಅರೆಸ್ಟ್ ಆಗಿದೆ. ಪ್ರತ್ಯಕ್ಷದರ್ಶಿಗಳು ಹೇಳಿದ್ದು ಇಬ್ಬರು ಬಂದು ಹೊಡೆದೋದ್ರು ಅಂತ. ಅಷ್ಟಾಗಿಯೂ ಕೂಡ ನಮ್ಮ ತನಿಖೆಯಲ್ಲಿ ಈವರೆಗೂ ಕಂಡು ಬಂದಿರೋ ಪ್ರಗತಿಯಲ್ಲಿ ಒಟ್ಟು ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಮುಂದೆ ಕೂಡ ತನಿಖೆಯ ಇಂಚಿಂಚನ್ನು ಮೇಲಧಿಕಾರಿಗಳ ಉಸ್ತುವಾರಿಯಲ್ಲಿ ನಾನೇ ಖುದ್ದು ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದೀನಿ. 100% ಈ ಒಂದು ಪ್ರಕರಣದಲ್ಲಿ ಪ್ರಾಮಾಣಿಕ ತನಿಖೆಯನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ರೀತಿಗೆ ಘಟನೆ ನಡೀಬಾರದು. ಭಾಳ ಸ್ಪಷ್ಟವಾಗಿ ಇಲ್ಲಿ ಕೆಲವು ಸ್ಪೀಕರ್ಸ್ ಕೂಡ ಹೇಳಿದರು, ಯಾವುದೇ ಜಾತಿ ಯಾವುದೇ ಧರ್ಮದವರಿದ್ರೂ ಕೊಲೆ ನಡೀಬಾರ್ದು ಅಂತ. ನಾನು ಮೊನ್ನೆ ಕೂಡ ಅದೇ ಮಾತಾಡಿದೆ, ಈ ಅಸ್ವಾಭಾವಿಕ ಸಾವುಗಳೇ ಸಂಭವಿಸಬಾರ್ದು, ಅದು ಕೊಲೆ ಇರಲಿ ಆಕ್ಸಿಡೆಂಟ್ ಇರಲಿ ಅಥವಾ ಆತ್ಮಹತ್ಯೆ ಇರಲಿ. ಯಾಕಂದರೆ ನಮಗೆ ಒಂದು ಜೀವ ಕೊಡಲಿಕ್ಕೆ ಶಕ್ತಿ ಇಲ್ಲ ಅಂತಂದಮೇಲೆ ಜೀವ ಕೊಡ ತೆಗೆಯೋ ಶಕ್ತಿ ಅಂತೂ ಯಾವುದೇ ಕಾರಣಕ್ಕೆ ಯಾರಿಗೂ ಇಲ್ಲ. ಅದು ಶಕ್ತಿ ಇರುವಂಥ ದೇವರೊಬ್ಬನಿಗೆ. ಸೊ ಆ ಕೆಲಸವನ್ನು ಯಾವುದೇ ಒಬ್ಬ ವ್ಯಕ್ತಿ ಮಾಡಬಾರ್ದು. ಸೊ ಇಷ್ಟಾಗ್ಯೂ ಇನ್ನೂ ಹೆಚ್ಚು ಚುರುಕಾಗಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಸಿಬ್ಬಂದಿಗಳ ಒಂದು ಅವ್ರಿಗೆ ಇನ್ಸಿಸ್ಟ್ ಮಾಡಿ ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸಿದ ರೀತಿಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನೋವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಹಿಂದೆ ಒಂದು ಕೊಲೆ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಸೂರತ್ಕಲ್ ಭಾಗದಲ್ಲಿ ಪಣಂಬೂರ್ ಮುಲ್ಕಿ ಮತ್ತು ಬಜ್ಪೆ ಭಾಗದಲ್ಲಿ ಮುಖ್ಯವಾಗಿ ಸುಮಾರು ಒಂದು ತಿಂಗಳ ಕಾಲ ನಾವು ನಿರ್ಬಂಧಗಳನ್ನು ಹೇರಿದ್ವಿ. ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗಿತ್ತು. ಅಷ್ಟಾಗಿಯೂ ಕೂಡ ಯಾವೊಬ್ಬ ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆಯ ಕ್ರಮದ ಬಗ್ಗೆ ಟೀಕೆ ಮಾಡಲಿಲ್ಲ. ಸುರತ್ಕಲ್ ಮತ್ತೆ ಶಾಂತಿ ನೆಲೆಸಬೇಕು, ಮಂಗಳೂರಲ್ಲಿ ಮತ್ತೆ ಶಾಂತಿ ನೆಲೆಸಬೇಕು ಅಂತ ಸಂಪೂರ್ಣವಾಗಿ ಸಹಕಾರ ಮಾಡಿದ್ದೀರಿ. ಕಳೆದ ಮೂರು ದಿನದ
ಮೂರು ದಿನದಿಂದ ಕೂಡ ಅದೇ ರೀತಿ ಸಹಕಾರ ಮಾಡಿದ್ದೀರಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ಇನ್ನೂ ಹೆಚ್ಚು ಚುರುಕಾಗಿ ನಮ್ಮ ಇಲಾಖೆ ವತಿಯಿಂದ ಕೆಲಸ ಮಾಡೋದ್ರ ಮುಖಾಂತರ ಈ ರೀತಿ ಘಟನೆಗಳು ಮರುಕಳಿಸಿದ ರೀತಿಯಲ್ಲಿ ನಮ್ಮೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀವಿ. ಮತ್ತು ಈ ಪ್ರಕರಣದ ತನಿಖೆಯನ್ನು ಯಾರೂ ಅನುಮಾನ ಪಡುವಂಥದ್ದು ಬೇಡ. ಈಗೇನಾಗುತ್ತೆ, ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಕೆಲವು ಊಹಾಪೋಹಗಳು, ಅನುಮಾನಗಳು, ಅಸಮಾಧಾನಗಳು ಕೆಲವರಲ್ಲಿ ಇರೋವಂಥ ಸಾಧ್ಯತೆ ಇರುತ್ತೆ. ಅದು ಸರಿಯೂ ಇರ್ಬೋದು, ಕೆಲವು ಸಂದರ್ಭದಲ್ಲಿ ತಪ್ಪು ಇರ್ಬೋದು. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಹಿಂದಿನ ಪ್ರಕರಣದಲ್ಲಾಗಲಿ ಈ ಪ್ರಕರಣದಲ್ಲಾಗಲಿ ಅತ್ಯಂತ ಪ್ರಾಮಾಣಿಕ ತನಿಖೆಯನ್ನು ನಾನೇ ಪರ್ಸ್ನಲ್ಲಾಗಿ ಉಸ್ತುವಾರಿ ವಹಿಸಿಕೊಂಡು ನಮ್ಮ ಅಧಿಕಾರಿಗಳ ಕಡೆಯಿಂದ ಮಾಡಿಸಿದ್ದೀನಿ. ಯಾವ ಒಂದು ಅನುಮಾನವೂ ತಮಗೆ ಬೇಡ. ಎರಡೂ ಪ್ರಕರಣಗಳಲ್ಲಿ ಏನೊಂದು ಲಾಜಿಕಲ್ ಎಂಡ್ ಕನ್ವಿಕ್ಷನ್ ರೀತಿಯಲ್ಲಿ ಆಗಬೇಕು, ಅದಕ್ಕೆ ಸಂಪೂರ್ಣವಾದಂತಹ ಲೀಗಲ್ ಕನ್ಸಲ್ಟೇಷನ್ ಜೊತೆಗೆ ನಾವು ತನಿಖೆಯನ್ನು ಮಾಡಿದ್ದೀವಿ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ನಮ್ಮ ಕಡೆಯಿಂದ ಇನ್ನೂ ಹೆಚ್ಚು ಚುರುಕಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ತೀವಿ. ಇಲ್ಲಿಂದ ಡಿಸ್ಪರ್ಸ್ ಆಗುವಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಶಾಂತಿಯುತವಾಗಿ ಈ ಹಿಂದೆ ಎಲ್ಲ ಸಂದರ್ಭಗಳಲ್ಲಿ ಯಾವ ರೀತಿ ಒಂದು ಮಾದರಿ ಪ್ರತಿಭಟನೆ ಮಾಡಿದ್ರಿ, ಆ ರೀತಿ ಶಾಂತಿಯುತವಾಗಿ ಎಲ್ಲ ಡಿಸ್ಪರ್ಸ್ ಮಾಡ್ತೀರಿ, ಆಗ್ತೀರಿ ಅನ್ನೋ ಒಂದು ವಿಶ್ವಾಸದೊಂದಿಗೆ ಈ ಒಂದು ಮನವಿಯನ್ನು ತೊಗೊಂಡಿದ್ದೀನಿ. ಈ ಮನವಿಯಲ್ಲಿ ಇನ್ನೂ ಕೆಲವು ಅಂಶಗಳಿದೆ. ಮೊನ್ನೆ ಹೇಳಿದಂಥ ಸಂದರ್ಭದಲ್ಲಿ ಒಂದು ಯು ಎ ಪಿ ಎ ಹಾಕಬೇಕು, ಎರಡನೇದು ಎನ್ ಐ ಎಗೆ ತನಿಖೆ ಕೊಡಬೇಕು ಅಂತಂದು ತಮ್ಮ ಮನವಿ ಏನಿದೆ ಅದು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗಿರ್ಬೋದು, ಇಲಾಖೆಗಿರ್ಬೋದು, ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀವಿ. ಅದೇ ರೀತಿ ಯಾವುದೇ ರೀತಿ ಘಟನೆ ಇವರು ಹೇಳ್ತಾ ಇದ್ರು ನೈತಿಕ ಪೊಲೀಸ್ಗಿರಿ ಕೆಲವು ಪ್ರಕರಣಗಳು ನಡೆದಿದ್ದಾವೆ ಅಂತ, ಆ ಎಲ್ಲ ಸಂದರ್ಭಗಳಲ್ಲೂ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಇಲಾಖೆಯಿಂದ ಏನು ಕ್ರಮ ತೊಗೋಬೇಕು ಅದನ್ನು 100% ತೊಗೊಂಡಿದ್ದೀವಿ. ಕೆಲವು ಇನ್ಫಾರ್ಮೇಷನ್ನು ಸಾರ್ವಜನಿಕರಿಗೆ ತಲುಪೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಬಿಟ್ಟರೆ 100% ಪ್ರಾಮಾಣಿಕ ತನಿಖೆಯನ್ನು ಮಾಡಿದ್ದೀವಿ. ಅದರಲ್ಲಿ ಏನು ಕಾನೂನಲ್ಲಿ ಅವಕಾಶ ಇದೆ ಎಲ್ಲ ಕ್ರಮ ತೊಗೊಳ್ಳಿಕ್ಕೆ ತೊಗೊಂಡಿದ್ದೀವಿ. ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಕರಣಗಳು ದಾಖಲು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ರೌಡಿ ಶೀಟ್ಗಳನ್ನು ಓಪನ್ ಮಾಡಿದ್ದೀವಿ. ಸೊ ಮುಂದೆ ಕೂಡ ನಾನು ತಮ್ಮೆಲ್ಲರಿಗೂ ಮನವಿ ಮಾಡುವಂಥದ್ದು ತಮ್ಮ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಇದು ಲಕ್ಷಗಟ್ಟಲೆ ಇರುವಂಥ ನಮ್ಮ SOS SSF ಈ ಸಂಘಟನೆ ಸರ್ ಕರ್ನಾಟಕ ರಾಜ್ಯದಲ್ಲಿ. ನಿಮ್ಗೆ ಗೊತ್ತಿರಬಹುದು 2018ರಲ್ಲಿ ಕರ್ನಾಟಕ ಯಾತ್ರೆ ಆದಾಗ ಇಲ್ಲಿ 100,000 ಮಿಗಿಲಾಗಿ ಒಂದು ಸೌಹಾರ್ದವನ್ನು ಎತ್ತಿ ತೋರಿಸಿಕೊಟ್ಟಿದ್ದೇವೆ. ಪೇಜಾವರ ಶ್ರೀಮಿಗಳು ದಿವಂಗತ, ಅದೇ ರೀತಿ ನಮ್ಮ ಬಿಷಪ್ಗಳು, ನಮ್ಮ AP ಉಸ್ತಾದ್ ಅವರು, ಗ್ರ್ಯಾಂಡ್ ಮುಫ್ತಿ ಅವರ ನೇತೃತ್ವದಲ್ಲಿ ಆ ಒಂದು ಶಿಸ್ತನ್ನು ಇವತ್ತು ಜನತೆ ತಗೊಂಡಿದ್ದೇವೆ. ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ. ಆದರೆ ಒಂದು ಮಾತು ಹೇಳ್ತೇನೆ ಸರ್, ಇವತ್ತು ನಿಮ್ಮ ಪ್ರಕ್ರಿಯೆಯಲ್ಲಿದೆ ಇವರು ಇವತ್ತು ಆರೋಪಿಗಳು ಅವರನ್ನು ಮಟ್ಟ ಹಾಕುವಲ್ಲಿ ಸರ್, ಅವರಿಗೆ ಜೀವಾವಧಿ ಶಿಕ್ಷೆ ಕೊಡುವಲ್ಲಿ ಕೊಡಿಸಿದರೆ ಮಾತ್ರ ಶಾಂತಿ ನಿಲ್ತದೆ. ಖಂಡಿತವಾಗಿ ಅವರಿಗೆ ಕೊಡುವಂಥ ಯಾವ ಪ್ರಕ್ರಿಯೆ ಉಂಟು ಸರ್, ತಮ್ಮಲ್ಲಿ ಒಂದು ವಿನಂತಿ. ತಾವು ಭಾಳಷ್ಟು ಕೆಲಸ ಮಾಡಿದ್ದೀರಿ, ಕಳೆದ 2 ವರ್ಷಗಳಿಂದ ನಾವು ಕಣ್ಣಾರೆ ನೋಡಿದ್ದೇವೆ ಸರ್. ನಿಮಗೆ ಯಾವುದೇ ಒಂದು ಶಾಸಕರಾಗಲಿ ಜನಪ್ರತಿನಿಧಿ ಆಗಲಿ ಯಾವುದೇ ಒಂದು ಆ ಒಂದು ಅದಕ್ಕೆ ಆ ಪ್ರೆಷರ್ಗೆ ನೀವು ಬಿಡದೆ ಖಂಡಿತವಾಗಿ ತಾವು ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಸರ್. ನಮ್ಮ ಸಮುದಾಯ ಇದೆ, ನಮ್ಮ ಸಮಾಜ ಇದೆ, ಮಂಗಳೂರಿನ ಜನತೆ ಇದೆ. ಖಂಡಿತವಾಗಿ ಸರ್, ನಿಮ್ಮ ಒಂದು ಆ ಸಿದ್ಧಾಂತವನ್ನು ಒಳ್ಳೆ ರೀತಿಯ ಆ ಒಂದು ಅರ್ಥೈಸಿಕೊಂಡು ಈ ದಕ್ಷಿಣ ಜಿಲ್ಲೆಯಲ್ಲಿ ಒಳ್ಳೆಯ ಸೌಹಾರ್ದ ಬೆಳೆಸ್ಕೊಳ್ಳಿಕ್ಕೆ ತಮ್ಮ ಒಂದು ಆಫೀಸರ್ ಬೇಕು ಸರ್. ತಮ್ಮ ಅಧಿಕಾರಿ ವರ್ಗದವರು ಎಲ್ಲ ACP ಸಾಹೇಬರಾಗಲಿ ಅಥವಾ ಜಿಲ್ಲಾಡಳಿತ ಎಲ್ಲ ಪೊಲೀಸ್ ವರ್ಗದವರಾಗಲಿ ಸರ್, ಅವರಿಗೆ ನಾವೆಲ್ಲರೂ ಒಂದೇ ಅಂತೇಳಿ ತೋರಿಸಿಕೊಡುವಂಥ ಕೆಲಸವನ್ನು ತಾವು ಕೆಲದೊಂದು ಕಾಣ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ.